ಹಾಯ್ ಫ್ರೆಂಡ್ಸ್ ಹೇಗಿದ್ದೀರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಲೈಫ್ ಸ್ಟೈಲ್ ಇವತ್ತು ನನ್ನ ಮೆಹಂದಿ ವಿಡಿಯೋ ಹಾಕ್ತಾ ಇದ್ದೇನೆ ಅಂದರೆ ಇಲ್ಲಿ ಇವಾಗ ಮಾರ್ನಿಂಗ್ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದಾರೆ ಅತ್ತಿಗೆ ಅಣ್ಣನವರು ಎಲ್ಲರ ಮಕ್ಕಳೆಲ್ಲ ಸೇರಿ ಇಲ್ಲಿ ತರಕಾರಿ ಕಟ್ ಮಾಡ್ತಾ ಇದ್ದಾರೆ ಹಾಗೆ ನೀವೆಲ್ಲರೂ ರಿಕ್ವೆಸ್ಟ್ ಮಾಡಿದ್ರಿ ಇದು ಮೆಹೆಂದಿ ವಿಡಿಯೋ ಹಾಕಿ ಮದುವೆ ವಿಡಿಯೋ ಹಾಕಿ ಅಂತೀರಿ ಹಾಗೆ ಇವತ್ತು ಮೆಹಂದಿ ವಿಡಿಯೋ ಹಾಕ್ತಾ ಇದ್ದೇನೆ ಇಲ್ಲಿ ನೋಡ್ಬೋದು ಎಲ್ಲರೂ ಮಾರ್ನಿಂಗ್ ಚಹಾ ಕುಡಿತಾ ಇದ್ದೇವೆ ಕೆಲಸ ಎಲ್ಲ ಆದಮೇಲೆ ಸ್ವಲ್ಪ ಸ್ವಲ್ಪ ಕೆಲಸ ಎಲ್ಲ ಇತ್ತು ಒಳಗಡೆ ಕ್ಲೀನಿಂಗ್ ಮತ್ತು ಹೊರಗಡೆ ತರಕಾರಿ ಎಲ್ಲ ಕಟ್ ಮಾಡಲಿಕ್ಕೆ ಅದೇ ರೀತಿ ಈ ಕಡೆ ನೋಡ್ಬೋದು ನನ್ನ ಅನ್ನ ಮತ್ತು ಅವತ್ತು ನನ್ನ ಎಂಗೇಜ್ಮೆಂಟಿಗೆ ಅಡುಗೆ ಮಾಡಿರುವವರು ನಮ್ಮ ಮನೆ ಹತ್ತಿರದವರು ಅವರು ಅಡುಗೆ ಮಾಡ್ತಾ ಇದ್ದಾರೆ ಅಲ್ಲಿ ಹಾಗೆ ಈ ಕಡೆ ಒಳಗಡೆ ನಾನು ರೆಡಿಯಾಗಿದ್ದೆ ಅಂದರೆ ಅವರ ಕಡೆಯವರು ಸಾರಿ ಮತ್ತು ಕೆಲವೊಂದು ಐಟಮ್ಸ್ ತಗೊಂಡು ಬರಲಿಕ್ಕಿದೆ ಹಾಗೆ ಅವ್ರು ಬರುವುದಕ್ಕಿಂತ ಮುಂಚೆ ಇಲ್ಲಿ ನೋಡ್ಬೋದು ಇವಾಗ ತಗೊಂಡು ಬಂದಾಗಿದೆ ಆವಾಗ ವಿಡಿಯೋ ಮಾಡಿದ್ದಾರೆ ಸ್ವಲ್ಪ ಸ್ವಲ್ಪ ಏನೆಲ್ಲ ತಗೊಂಡು ಬರಲಿಕ್ಕಿದೆ ಅಂತ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೇನೆ ಅದರಲ್ಲಿ ಸೀರೆ ಮತ್ತು ಹೂ ಐದು ಬಗೆಯ ಹೂ ಮತ್ತು ಕಾಲಂಗುರ ಮತ್ತು ಮೂಗಿನ ಉಂಗುರ ಮೂಗಿನ ರಿಂಗ್ ಎಲ್ಲ ತಗೊಂಡು ಬರಲಿಕ್ಕಿದೆ ಸೊ ಹಾಗೆ ಎಲ್ಲ ಐಟಮ್ಸ್ಗಳನ್ನು ತಂದು ಅಲ್ಲಿ ದೇವರ ಕೋಣೆಯಲ್ಲಿ ಇಡಲಿಕ್ಕಿದೆ ಹಾಗೆ ಅವರು ತಂದು ಇಟ್ಟಿದ್ದಾರೆ ಅಂದರೆ ನನ್ನ ಮೈದುನ ತಮ್ಮ ನನ್ನ ಗಂಡನ ತಮ್ಮ ಹಾಗೆ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಅರಸಿನ ಕಾರ್ಯಕ್ರಮಕ್ಕೆ ವೀಳ್ಯದೆಲೆ ಮತ್ತು ಅಡಿಕೆ ಎಲ್ಲ ಕೆಲವೊಂದು ಐಟಮ್ಸ್ ಮತ್ತು ದೀಪ ಅಂದರೆ ಇಟ್ಟು ಎಲ್ಲ ಬಾವಿ ಹತ್ರಕ್ಕೆ ತಗೊಂಡು ಹೋಗ್ಲಿಕ್ಕೆಲ್ಲ ಇದೆ ನಾನು ನಿಮಗೆ ಸ್ಟೆಪ್ ಸ್ಟೆಪ್ಪಾಗಿ ಇದರಲ್ಲಿ ವೀಡ್ಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೇನೆ ಓಕೆ ಇವಾಗ ರೆಡಿ ಆಗ್ತಾ ಇದ್ದೇವೆ ಐದು ಮಂದಿ ನನ್ನೊಟ್ಟಿಗೆ ಬರಲಿಕ್ಕೆ ಅಂದರೆ ನನ್ನ ಯಾವ ರೀತಿ ಅಂತ ಹೇಳಿ ನೀವೇ ನೋಡಿಯೋಕ್ಕೆ ಈ ರೀತಿ ದೀಪವನ್ನು ತಗೊಂಡೋಗ್ಲಿಕ್ಕಿದೆ ಬಾವಿ ಹತ್ತಿರಕ್ಕೆ ಹಾಗೆ ಒಂದು ಬಟ್ಟಲನ್ನು ಹಿಡ್ದು ಅದನ್ನು ಈ ರೀತಿ ಸೌಂಡಲ್ಲಿ ನಾನು ಇಡಲಿಲ್ಲ ನೋಡಿ ಯಾವ ರೀತಿ ದೇವರನ್ನು ಕರ್ ತಗೊಂಡೋಗುದು ಅಂತ ಹೇಳ್ತಾರೆ ಸೊ ಹಾಗೆ ಮತ್ತು ಸ್ವಲ್ಪ ನೀರೆಲ್ಲ ತಗೊಂಡು ಹೋಗ್ಲಿಕ್ಕೆ ಇದೆ ಹಾಗೆ ದೀಪ ಅಮ್ಮ ಇಟ್ಕೊಂಡಿದ್ದಾರೆ ಹಾಗೆ ನಾನು ಅದರ ಮಧ್ಯದಲ್ಲಿ ನಿಲ್ಲಬೇಕು ಆ ಬಟ್ಟೆ ಇಟ್ಕೊಂಡಿದ್ದಾರಲ್ಲ ಅದರಲ್ಲಿ ಹಾಗೆ ಐದು ಜನ ಏನೋ ಇದ್ದೇವೆ ನಾವು ಹಾಗೆ ಬಾವಿ ಹತ್ರಕ್ಕೆ ನಾವು ಹೋಗ್ತಾ ಇದ್ದೇವೆ ಇದು ಕೆಲವರು ನೋಡಿರುವಿರಿ ನೀವು ಏನು ಅಂತೇಳಿದ್ರೆ ಮರಾಠಿಗಳಲ್ಲಿ ಮದುವೆಗಳಲ್ಲಿ ಈ ರೀತಿ ಇದ್ದೆ ಹೆಚ್ಚಾಗಿ ನೀವು ಕೆಲವೊಂದು ವಿಡಿಯೋಸಲ್ಲಿ ಅಂತ ಕಾಣ್ತದೆ ಸೊ ಇದನ್ನು ನಾನು ನನ್ನ ವೀಡ್ಯೋದಲ್ಲಿ ಫುಲ್ಲಾಗಿ ಹಾಕಿದ್ದೇನೆ ಯಾಕಂತ ಹೇಳಿದರೆ ಇದು ನನ್ನ ವೀಡಿಯೋ ವ್ಲಾಗ್ ಆದ ಕಾರಣ ಇಲ್ಲದಿದ್ದರೆ ಕೆಲವರ ಬೇರೆಯವರ ಮದುವೆಗೆ ಹೋಗ್ತಿದ್ರೆ ನಾವು ಇಷ್ಟೆಲ್ಲ ಹಾಕೋದಿಲ್ಲ ಅಂದರೆ ಎಲ್ಲರಿಗೂ ಗೊತ್ತಿರುವುದಿಲ್ಲ ಅಂದರೆ ಗೊತ್ತಿರ್ತದೆ ಬಟ್ ವಿಡಿಯೋದಲ್ಲಿ ಹಾಕಿರುವುದಿಲ್ಲ ಯಾರು ಈ ರೀತಿ ತೆಕ್ಕೊಂಡು ಹೋಗಿ ಬಾವಿ ಹತ್ರ ಇಡ್ಲಿಕ್ಕಿದೆ ಅಂದರೆ ಇದು ನಮ್ಮ ದೇವರು ಅಂತೇಳಿದರೆ ಇದು ಪಾದೆ ಮುಳ್ಳು ಅಂತ ಹೇಳ್ತಾರೆ ತುಳುವಲ್ಲಿ ಪಾರೆ ಹು ಪಾರೆ ಮುಳ್ಳು ಆಗ್ತದೆ ಪಾರೆಯಲ್ಲಿ ಸೊ ಅದು ನಮ್ಮ ಅಲ್ಲಿಗೆ ತಗೊಂಡು ಹೋಗ್ಲಿಕ್ಕೆ ದೇವರು ಅಂತೇಳಿ ಹಾಗೆ ಆ ರೀತಿ ಅಲ್ಲಿ ಇಟ್ಟಿದ್ದೇವೆ ಅದು ನೆಕ್ಸ್ಟ್ ಏನು ಅಂತ ಹೇಳಿದರೆ ಅದಕ್ಕೆ ಸ್ವಲ್ಪ ಪೂಜೆ ಮಾಡಲಿಕ್ಕಿದ್ರೆ ಅಂದರೆ ಅಕ್ಕಿ ಎಲ್ಲ ಹಾಕಿ ನಮಸ್ಕರಿಸಲಿಕ್ಕಿದೆ ಹಾಗೆ ಅಲ್ಲಿ ಇದು ಮಂಜಾ ಬರ್ತಾವನೆ ಅಂತ ಹೇಳ್ತಾರೆ ಸಹ ಮಂಜಾ ಅಂತ ಅಂತೇಳಿ ಅದು ಈಗ ಮಾಡ್ತಾ ಇದ್ದಾರೆ ಅಮ್ಮ ನೋಡಿ ಅಂದರೆ ಎಣ್ಣೆ ಮತ್ತು ಅರಸಿನ ಅದೇ ರೀತಿ ಮಾಡಲಿಕ್ಕಿದೆ ನೋಡಿ ಈ ರೀತಿ ಇದೆ ಕ್ರಮ ಎಲ್ಲ ನನಗೆ ಅಷ್ಟಾಗಿ ಗೊತ್ತಿಲ್ಲ ಅಂದರೆ ನಾವು ಹೋಗ್ತೇವೆ ಮೆಹಂದಿಗೆ ಫಂಕ್ಷನಿಗೆಲ್ಲ ಬಟ್ ನಾವು ಅಷ್ಟು ಕ್ಲಿಯರಾಗಿ ನೋಡೋದಿಲ್ಲ ಅಲ್ಲ ಹಾಗೆ ಇದರಲ್ಲಿ ನನಗೆ ಕ್ಲಿಯರಾಗಿ ಗೊತ್ತಾಯ್ತು ಅಂದರೆ ಯಾವ ರೀತಿ ಎಲ್ಲ ಇದೆ ಅಂತೇಳಿ ಹಾಗೆ ಇದೇ ನೆಕ್ಸ್ಟ್ ಮಂತಲ್ಲಿ ನಮ್ಮ ಮನೆಯಲ್ಲಿ ಕೂಡ ಮದುವೆ ನಡೆಯುತ್ತೆ ಇನ್ನೊಂದು ಅದರ ವೀಡಿಯೋ ಕೂಡ ಹಾಕ್ತೇನೆ ಇದು ನನ್ನ ಮೆಹಂದಿಯ ಮತ್ತು ಇಲ್ಲಿ ಇವರ ಮನೆಯಲ್ಲಿ ಯಾವ ರೀತಿ ಮೆಹಂದಿ ಫಂಕ್ಷನ್ ಎಲ್ಲ ನಡೆಯಿತು ಅಂತೇಳಿ ಇನ್ನೊಂದು ಬ್ಲಾಗಲ್ಲಿ ಖಂಡಿತವಾಗ್ಲೂ ಹಾಕ್ತೇನೆ ಹಾಗೆ ಅಕ್ಕಿ ಹಾಕಿ ಅಲ್ಲಿ ನಮಸ್ಕರಿಸಿ ನೆಕ್ಸ್ಟ್ ನಾವು ಯಾವ ರೀತಿ ತಂದಿರ್ತೇವೆ ಅದೇ ರೀತಿ ವಾಪಸ್ಕೊಂಡೋಗ್ಲಿಕ್ಕಿದೆ ಆದರೆ ಒಂದು ಅಲ್ಲಿ ತಂದಿರುವಂತಹ ಎರಡು ವೀಲೆದೆಲೆಯಲ್ಲಿ ಇತ್ತು ಅಂದರೆ ಎರಡು ಐದು ಐದು ಒಂದು ಕಡೆ ವೀಳ್ಯದೆ ಮತ್ತೊಂದು ಅಡಿಕೆ ಹಾಗೆ ನೆಕ್ಸ್ಟ್ ಒಂದು ಇನ್ನೊಂದಿತ್ತಲ್ಲ ಎರಡು ಅದನ್ನು ಒಂದು ತೆಗ್ದ ಅಲ್ಲಿ ಇಟ್ಟು ನೆಕ್ಸ್ಟ್ ಒಂದನ್ನು ನಾವು ವಾಪಸ್ ಮನೆಗೆ ತಗೊಂಡು ಹೋಗ್ಲಿಕ್ಕಿದೆ ಹಾಗೆ ನಾನು ಅಲ್ಲಿ ರೆಡಿ ಇದ್ದಾರೆ ವಾಪಸ್ ತಗೊಂಡು ಹೋಗ್ಲಿಕ್ಕೆ ಒಂದು ಎಲೆಯಲ್ಲಿದ್ದದಲ್ಲೇ ಇರ್ತದೆ ಅಲ್ಲ ಎಲೆಯಲ್ಲಿದ್ದದನ್ನು ನಾವು ವಾಪಸ್ ತಗೊಂಡು ಹೋಗ್ತೇವೆ ಇದು ಎಕ್ಸ್ಟ್ರಾ ಒಂದು ತಂದಿರ್ತೇವಲ್ಲ ಅದನ್ನು ನಾವು ಅಲ್ಲಿ ಇಟ್ಟು ಇದನ್ನು ವಾಪಸ್ ತಗೊಂಡು ಹೋಗುವಂಥದ್ದು ಹಾಗೆ ಬಟ್ಟಲಲ್ಲಿಟ್ಟು ವಾಪಸ್ ನೋಡಿ ಈ ರೀತಿ ಬನ್ ಯಾವ ರೀತಿ ಬಂದಿರ್ತೇವೆ ಅದೇ ರೀತಿ ನಾವು ತಗೊಂಡು ಹೋಗುವಂಥದ್ದು ನೋಡಿ ಅದೇ ರೀತಿಯ ಬಟ್ಟಲನ್ನು ಬಡೀತಾ ಹೋಗ್ತಾ ಇರ್ತಾರೆ ಆ ಸೌಂಡು ಬರ್ತದೆ ಬಟ್ ನೋಡುವ ಇದರಲ್ಲಿ ನಾನು ಮ್ಯೂಟ್ ಮಾಡಿದ್ದೇನೆ ಕೆಲವೊಂದು ಮಾತಾಡುವುದೆಲ್ಲ ಅಲ್ಲ ಸೊ ಹಾಗಾಗಿ ನಾನು ಮ್ಯೂಟ್ ಮಾಡಿದ್ದೇನೆ ನೋಡು ಸಾಧ್ಯ ಆದರೆ ಆ ವಾಯ್ಸನ್ನು ಮಾತ್ರ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ ಓಕೆ ಹಾಗೆ ನೆಕ್ಸ್ಟ್ ಒಳಗಡೆ ತಗೊಂಡು ಹೋಗ್ಲಿಕ್ಕಿದೆ ಇದೇ ರೀತಿ ನಾವೆಲ್ಲರೂ ಎಲ್ಲೋ ಕಲರ್ ಹೆಚ್ಚಾಗಿ ಸ್ಯಾರಿ ಇಟ್ಕೊಂಡಿದ್ವಿ ಅಂದರೆ ಮೆಹಂದಿ ಅಲ್ವಾ ಸೊ ಇವಾಗಿನ ಟ್ರೆಂಡು ಅದೇ ರೀತಿ ಅಲ್ವಾ ಎಲ್ಲೋ ಕಲರ್ ಸ್ಯಾರಿ ಎಲ್ಲೋ ಕಲರ್ ಫುಲ್ ಎಲ್ಲೋ ಕಲರೇ ಡ್ರೆಸ್ ಹಾಕಿರ್ತಾರೆ ಹೆಚ್ಚಿನವರು ಕೂಡ ಹಾಗೆ ನಾವು ಕೂಡ ಎಲ್ಲೋ ಕಲರ್ ಹಾಕಿದ್ವಿ ಹಾಗೆ ಯಾವ ರೀತಿ ಬಂದಿರ್ತೇವೆ ಅದೇ ರೀತಿ ಒಳಗಡೆ ಹೋದ ಮೇಲೆ ಅಲ್ಲಿ ಅವರು ತಂದಿಟ್ಟಿರ್ತಾರಲ್ಲ ಸಾರಿ ಮತ್ತು ಐದು ಬಗೆಯ ಹೂವು ಅದನ್ನೆಲ್ಲ ನಮ್ಮ ನನ್ನ ಕೈಯಲ್ಲಿ ಕೊಡ್ತಾರೆ ಅಲ್ಲಿ ಒಳಗಿಂದ ಹಾಗೆ ಹೋಗಿ ನೆಕ್ಸ್ಟ್ ನಾನು ಕಾಲುಂಗುರ ಆಗಿರ್ಬೋದು ಮತ್ತು ಮೂಗಿನ ರಿಂಗ್ ಆಗಿರ್ಬೋದು ಅದನ್ನೆಲ್ಲ ಹಾಕ್ಲಿಕ್ಕಿದೆ ಸೊ ಅದು ಹಾಕುವಾಗ ವೀಡಿಯೋ ಮಾಡಿದ್ದಾರೆ ಸ್ವಲ್ಪ ಸ್ವಲ್ಪ ನೋಡ್ಕೊಳ್ಳಿ ಹಾಗೆ ಕಾಲುಂಗುರು ಇಟ್ಟಾಗಿತ್ತು ನಾನು ಅವಾಗ ವೀಡಿಯೋ ಮಾಡಿರಲಿಲ್ಲ ನನ್ನ ತಮ್ಮ ವೀಡಿಯೋ ಮಾಡಿದ್ದು ಕೆಲವೊಂದು ವೀಡಿಯೋಸ್ ಮಾಡಿದ್ದಾನೆ ಸೊ ಅದು ನನಗೆ ಹೆಲ್ಪ್ ಆಯಿತು ಯಾಕಂತ ಹೇಳಿದ್ರೆ ನಾನು ವೀಡಿಯೋ ಮಾಡಲಿಕ್ಕೆ ಅಲ್ಲ ಸೊ ಹಾಗಾಗಿ ಅವನು ವೀಡಿಯೋ ಮಾಡಿದ್ದಾನೆ ಅದೇ ನಾವು ಬಲ್ಲೆ ನಾವು ಹುಡುಕ್ತಾ ಇದ್ವಿ ಅದರಲ್ಲಿ ಹಾಗೆ ಹೂವು ಮತ್ತು ಕನ್ನಟಿ ತುಂಬ ಐಟಮ್ಸ್ ಕೊಡಲಿಕ್ಕಿದೆ ಅದರಲ್ಲಿ ಹಾಗೆ ಇಟ್ಟು ಕೊಟ್ಟಿದ್ದರು ನಾನು ರೆಡಿಯಾಗಿದ್ದೇನೆ ಅವರು ಕೊಟ್ಟಂತಹ ಹಾಲದಿಯ ಸಾರಿಯಲ್ಲಿ ಸೊ ಅದು ಮಂಜಲ್ ಸಾರಿ ಅಂತ ಹೇಳ್ತಾರೆ ಇಲ್ಲಿ ನೋಡಿ ನನಗೆ ಮುಹೂರ್ತದ ಮಾಲೆ ಅಂತ ಹೇಳ್ತಾರಲ್ಲ ಸೊ ಅದು ಹಾಕ್ತಾ ಇದ್ದಾರೆ ನೆಕ್ಸ್ಟ್ ಅಲ್ಲಿ ಕೂತ್ಕೊಳಿಸಿ ಇದು ಅಕ್ಕಿ ತುಂಬಿಸ್ತಾ ಇದ್ದಾರೆ ಇದಕ್ಕೆ ನೋಡಿ ಅವರು ಯಾವ ರೀತಿ ಅಂತೇಳಿ ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ ಅಕ್ಕಿ ತುಂಬಿಸ್ಲಿಕ್ಕಿದೆ ಅವರ ಕೈಯಿಂದ ತುಂಬಿಸ್ಬೇಕಂದ್ರೆ ಮೈದೂನಲ್ಲ ಮೈದುನ ತುಂಬಿಸ್ಲಿಕ್ಕೆ ಹಾಗೆ ಹಕ್ಕಿ ಅಕ್ಕಿ ಫಸ್ಟ್ ತೆಂಗಿನಕಾಯಿ ಮತ್ತು ವೀಳ್ಯದೆಲೆ ಅಡಿಕೆ ಎಲ್ಲ ಒಮ್ಮೆ ಹಾಕಬೇಕು ನೆಕ್ಸ್ಟ್ ಅಕ್ಕಿ ಒಂದು ನಾಲ್ಕು ಸಲ ಹಾಕಬೇಕು ಅಂತೇನೋ ಹೇಳಿದ್ರಲ್ಲಿ ಹಾಗೆ ಅವರು ತುಂಬಿಸ್ತಾ ಇದ್ದಾರೆ ನೋಡಿ ನಾಲ್ಕು ಸಲ ಈ ರೀತಿ ಅಕ್ಕಿ ಹಾಕಿ ನೆಕ್ಸ್ಟ್ ಅದನ್ನು ಬಟ್ಟಲಲ್ಲಿದ್ದದೆಲ್ಲ ಫುಲ್ ಅದಕ್ಕೆ ಹಾಕಬೇಕು ಹಾಗೆ ಹಾಗೆ ಹಾಕಿದ ನಂತರ ಅವರು ನನಗೆ ಹಣೆಗೆ ಬೊಟ್ಟಿಡ್ಲಿಕ್ಕೆ ಉಂಟು ಅದೇ ಅಕ್ಕಿಯಲ್ಲಿ ಬೊಟ್ಟಿಡಬೇಕು ಅಂತ ಹೇಳಿದರು ಹಾಗೆ ಇವರು ಬೊಟ್ಟು ಇಡ್ತಾ ಇದ್ದಾರೆ ನೆಕ್ಸ್ಟ್ ಏನಂತ ಹೇಳಿದರೆ ಅದರಿಂದ ಸ್ವಲ್ಪ ಅಕ್ಕಿ ತೆಕ್ಕೊಳ್ಬೇಕು ಅವರು ತೆಕ್ಕೊಂಡು ಕಿಸೆಗೆ ಹಾಕಲಿಕ್ಕಿದೆ ಸೊ ಅದನ್ನು ಹೋಗಿ ಮನೆಗೆ ಕೊಡಲಿಕ್ಕಿದೆ ಅದನ್ನೆಲ್ಲ ಇನ್ನಿಸ್ಲಿಕ್ಕೆಲ್ಲ ಇದೆ ಅಂತ ನಂಗೆ ಗೊತ್ತಿಲ್ಲ ಹಾಗೆ ಅವರು ತಗೊಂಡರು ಸ್ವಲ್ಪ ಅಕ್ಕಿ ಅದರಿಂದ ಹಾಗೆ ತಗೊಂಡು ಇದು ಕಟ್ ಹೀಗೆ ಕಟ್ಟಲಿಕ್ಕಿದ್ದೆ ನೆಕ್ಸ್ಟ್ ಹಿರಿಯರ ಕಾಲೆಲ್ಲ ಇಡಿಲಿಕ್ಕಿತ್ತು ಆವಾಗ ವೀಡಿಯೋ ಮಾಡಲಿಲ್ಲ ವೀಡಿಯೋ ಮಾಡ್ತಿದ್ದರೆ ಹಾಕ್ತಿದ್ದೆ ಅಂದರೆ ಎಲ್ಲರ ಮೊಬೈಲಲ್ಲಿ ಶೇರ್ ಆಗಿತ್ತು ಅಂದರೆ ವೀಡಿಯೋ ಎಲ್ಲರೂ ಮಾಡಿದರು ಅದನ್ನು ನಾನು ಶೇರ್ ಮಾಡಿ ಹಾಕಲಿಕ್ಕೆ ಆಗುವಾಗ ಇಷ್ಟು ಟೈಮ್ ಬೇಕಾಯಿತು ಅಂದರೆ ಕೆ ಬೇರೆ ಬೇರೆಯವರ ಮೊಬೈಲಲ್ಲಿ ಇತ್ತಲ್ಲ ಹಾಗಾಗಿ ಇಷ್ಟು ಲೇಟ್ ಆಯಿತು ವೀಡಿಯೋ ಹಾಕಲಿಕ್ಕೆ ಮತ್ತು ಇಲ್ಲಿ ಇವಾಗ ನೀವು ನೋಡ್ಬೋದು ಹರಸಿನ ಹಚ್ತಾ ಇದ್ದಾರೆ ಅಂದರೆ ಮೇಳೆ ಹಚ್ಚಲಿಕ್ಕಿದು ಮೇಲ್ಗಡೆ ಹೋಗುವುದು ಮೊದಲನೇ ದಿವಸ ನೆಕ್ಸ್ಟ್ ಕೆಳಗಡೆ ಇಳಿಸುವಂಥದ್ದು ದಿವಸ ಗಂಡಿನ ಮನೆಯಲ್ಲಿ ಹಾಗೆ ಇಲ್ಲಿ ಅರಸಿನ ಮುಟ್ಲಿಕ್ಕೆ ಒಂದು ಐದು ಜನ ಬೇಕಾಗ್ತಾರೆ ಅಂದರೆ ನಮ್ಮ ಕುಟುಂಬದವರು ಅದೇ ರೀತಿ ಕುಟುಂಬದವರೆಲ್ಲ ಅವರೊಬ್ಬರು ಹಾಗೆ ಕೆಲವೊಂದು ಕ್ರಮ ಇದೆ ಯಾರೆಲ್ಲ ಅಂತೇಳಿ ಹಾಗೆ ಅವರೆಲ್ಲ ಅರಸಿನ ಹಚ್ತಾ ಇದ್ದಾರೆ ಹರಸಿನ ಹಚ್ಚಿ ಆದಮೇಲೆ ಈ ರೀತಿ ಇಡ್ಲಿಕ್ಕಿದೆ ಅಂದರೆ ನೋಡಿ ಐದು ಕಡೆಯಲ್ಲಿ ಹೀಗೆ ಇಟ್ಟು ಹೀಗೆ ಮಾಡಲಿಕ್ಕಿದೆ ಅಂದರೆ ಹೆಸರು ಅಂತ ನನಗೆ ಗೊತ್ತಿಲ್ಲ ಇದಕ್ಕೆ ಹೇಳಲಿಕ್ಕೆ ಹಾಗೆ ನೋಡಿ ಈ ರೀತಿ ಐದು ಸಲ ಮಾಡಲಿಕ್ಕಿದೆ ನೋಡ್ತಾ ಹೋಗಿ ನಿಮಗೆ ಹೆಚ್ಚಿನವರಿಗೂ ಗೊತ್ತಿರ್ಬೋದು ಮರಾಠಿಗಳಿಗೆ ಅಂದರೆ ಈ ರೀತಿ ಎಲ್ಲ ಕ್ರಮಗಳೆಲ್ಲ ಇದೆ ಆದರೆ ಇವಾಗ ವೀಡಿಯೋಸ್ ಎಲ್ಲ ಯಾರು ಮಾಡುವುದಿಲ್ಲ ಮಾಡಿದರೂ ವ್ಲಾಗಿಗೆ ಹಾಕೋದಿಲ್ಲಲ್ಲ ಹಾಗಾಗಿ ಹೆಚ್ಚಿನವರಿಗೆ ನೋಡಲಿಕ್ಕೆ ಸಿಗೋದಿಲ್ಲ ಈ ರೀತಿ ನಾನು ವ್ಲಾಗಲ್ಲಿ ಹಾಕಿದ ಕಾರಣ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಆಲ್ಮೋಸ್ಟ್ ಎಲ್ಲ ಕ್ರಮಗಳನ್ನು ನಾನು ಈ ವಿಡಿಯೋದಲ್ಲಿ ಹಾಕಿರ್ತೇನೆ ಓಕೆ ನೀವು ನೋಡ್ತಾ ಹೋಗಿ ಹಾಗೆ ಒಳಗಡೆ ಎಲ್ಲ ಕ್ರಮಗಳು ಆದ ನಂತರ ನೆಕ್ಸ್ಟ್ ಹೊರಗಡೆ ಅಂಗಳದಲ್ಲಿ ಈ ರೀತಿ ರೌಂಡ್ ಹಾಕಿರ್ತಾರೆ ದೊಡ್ಡ ರೌಂಡ್ ಹಾಕಿ ನೆಕ್ಸ್ಟ್ ಅಲ್ಲಲ್ಲಿ ಚಿಕ್ಕ ಚಿಕ್ಕ ರೌಂಡ್ ಹಾಕಿ ಅದರ ಮೇಲೆ ಈ ಚರಿಯೆ ಅಂತ ಹೇಳ್ತಾರೆ ಅಂದರೆ ಇದು ಗೊತ್ತಿಲ್ಲ ಎಂತ ಹೇಳ್ತಾರೆ ಇದಕ್ಕೆ ಅಂತೇಳಿ ಆ ರೀತಿಯದ್ದು ಇಟ್ಟಿರ್ತಾರೆ ನೆಕ್ಸ್ಟ್ ಅದರ ಅದಕ್ಕೆ ಈ ಸೆಂಬು ಅಂತ ಹೇಳ್ತಾರೆ ಸೊ ಅದರಲ್ಲಿ ನೀರು ಇಟ್ಟಿರ್ತಾರೆ ನೀರು ಮತ್ತು ವೀಳ್ಯದೆಲೆ ಅರಸಿನ ನೀರೆಲ್ಲ ಹಾಕಿ ಇಟ್ಟಿರ್ತಾರೆ ಸೊ ಅದನ್ನು ಕೆಲವೊಂದು ಕ್ರಮ ಮಾಡಲಿಕ್ಕಿದೆ ನಿಮಗೆ ನೋಡ್ಬೋದು ಅದೇ ರೀತಿ ಒಂದು ಬಾಳೆಯ ಚಿಕ್ಕ ಗಿಡ್ಡಲ್ಲಿ ನೆಟ್ಟಿರ್ತಾರೆ ಯಾಕಂತೇಳಿ ನಮಗೆ ಸ್ನಾನ ಆದಮೇಲೆ ಅಂದರೆ ಕಲಶ ಅಂತ ಹೇಳ್ತಾರೆ ಸೊ ಅದಾದಮೇಲೆ ನಾವು ಹೆಣ್ಣು ಮಕ್ಕಳಾದರೆ ಬಲದ ಕೈಯಲ್ಲಿ ಅದನ್ನು ಬಾಲ್ಯ ಇದನ್ನು ಕಟ್ ಮಾಡಬೇಕು ನೆಕ್ಸ್ಟ್ ಗಂಡು ಮಕ್ಕಳಾದರೆ ಎಡದ ಕೈಯಲ್ಲಿ ಕಟ್ ಮಾಡಬೇಕು ಅದನ್ನು ವಾಪಸ್ ನೋಡಲಿಕ್ಕೆಲ್ಲ ಇಲ್ಲ ಸೊ ಹಾಗೆ ಕೆಲವೊಂದು ಕ್ರಮಶಾಸ್ತ್ರ ಎಲ್ಲ ಇದ್ದೆ ನಿಮಗೆ ನೋಡ್ತಾ ಹೋಗಿ ಈ ವಿಡಿಯೋದಲ್ಲಿ ಹಾಗೆ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಆಲದ ಏನು ಚಿಕ್ಕ ಚಿಕ್ಕ ಎರಡು ಪೀಸ್ ಎಲ್ಲ ಅಲ್ಲಿ ಕಾಲಾಡಿಗೆ ಇಡ್ಲಿಕ್ಕೆ ಮತ್ತು ಕೂತ್ಕೊಳ್ಳುವಲ್ಲಿ ಇಡಲಿಕ್ಕೆ ಸಹ ಹಾಗೆ ಇಟ್ಟು ನೆಕ್ಸ್ಟ್ ಒಳಗಡೆ ಯಾವ ರೀತಿ ಅರಿಶಿಣ ಹಚ್ಚಿದ್ದಾರೆ ಅದೇ ರೀತಿ ಇಲ್ಲಿ ಕೂಡ ಹಚ್ಚುತ್ತಾ ಇದ್ದಾರೆ ನೋಡಿ ಎಣ್ಣೆ ಮತ್ತು ಅರಶಿಣ ಇಲ್ಲಿ ಇವಾಗ ಮೊದಲು ಐದು ಸಲ ಎಣ್ಣೆ ಹಚ್ಚುತ್ತಾ ಇದ್ದಾರೆ ಹಾಗೆ ಮೇಳಕ್ಕೆ ತಗೊಂಡು ಹೋಗುವಂಥದ್ದು ನೆಕ್ಸ್ಟ್ ಮೇಲೆ ಈ ಕಡೆ ಅರಸಿನ ಇಟ್ಟಿದ್ದಾರಲ್ಲ ಅದು ಕೈಯಲ್ಲಿ ಹಚ್ಚುವಂಥದ್ದು ಮೇಲುಗಡೆಗೆ ನೋಡಿ ಯಾವ ರೀತಿ ಅಂತ ಹೇಳಿ ಇವಾಗ ನನ್ನ ಅಮ್ಮ ಹಚ್ತಾ ಇದ್ದಾರೆ ಇಲ್ಲಿ ಮೊದಲು ನೆಲಕ್ಕೆ ಹಚ್ಚುತ್ತಾರೆ ನೆಕ್ಸ್ಟ್ ಕಾಲಿಗೆ ಹಾಗೆ ಮೇಲುಗಡೆ ಹಚ್ಚುತ್ತಾ ಹೋಗ್ತಾ ಇದ್ದಾರೆ ನೋಡಿ ಈ ರೀತಿಯಲ್ಲಿ ಐದು ಸಲ ಎಲ್ಲರೂ ಅಂದರೆ ಒಳಗಡೆ ಯಾರೆಲ್ಲ ಅರಸಿನ ಹಚ್ಚಿರ್ತಾರೆ ಸೊ ಅವರು ಕೂಡ ಹೊರಗಡೆ ಬಂದ ಮೇಲೆ ಹಚ್ಚುತ್ತಾರೆ ಹಾಗೆ ನಾನು ಕೆ ಎಲ್ಲರೂ ಹಚ್ಚುವಂಥದ್ದು ವೀಡಿಯೋ ಮಾಡಲಿಲ್ಲ ಇಲ್ಲಿ ನನ್ನ ಅಮ್ಮ ಹಚ್ಚುವುದು ಮಾತ್ರ ಇದರಲ್ಲಿದೆ ವೀಡಿಯೋ ಓಕೆ ಈ ರೀತಿ ಐದು ಸಲ ಹಚ್ಚಲಿಕ್ಕಿದೆ ನೆಕ್ಸ್ಟ್ ಹೇಳಿದರೆ ಈ ಇವಾಗ ರೌಂಡ್ ಹಾಕಿ ಸುತ್ತು ಇಟ್ಟಿದ್ದಾರಲ್ಲ ಸೊ ಅದಕ್ಕೆ ರೌಂಡ್ ಬರಲಿಕ್ಕೆಲ್ಲ ಇತ್ತು ಆ ವೀಡಿಯೋ ಇದರಲ್ಲಿ ಮಿಸ್ ಆಗಿದೆ ಸೊ ಮೇಲೆ ನೆಕ್ಸ್ಟ್ ಅಲ್ಲಿ ನಾನು ಕೂತ್ಕೊಂಡಿರ್ತಾರಲ್ಲ ಅಲ್ಲಿ ಭತ್ತದ್ದೊಂದು ರೌಂಡ್ ಮಾಡಿರ್ತಾರೆ ನಮ್ಮ ತಲೆ ಹೇಗೆ ಇಡ್ಲಿಕ್ಕೆ ನೆಕ್ಸ್ಟ್ ಅವರೆಲ್ಲರೂ ಸೇರಿ ನೀರು ಅದನ್ನೆಲ್ಲ ತಲೆಗೆ ಹಾಕ್ತಾರೆ ಆಮೇಲೆ ಹಾಗೆ ನೆಕ್ಸ್ಟ್ ಅಲ್ಲಿ ಬಿದ್ದಿರುವಂತಹ ಕೆಲವು ಐಟಮ್ಸ್ ಅಂದರೆ ಎಲೆ ಮತ್ತು ಅದು ಭತ್ತದ್ದು ಎಲ್ಲವನ್ನು ನನ್ನ ಕೈಗೆ ಕೊಡ್ತಾರೆ ಕೊಟ್ಟಾದ ಮೇಲೆ ಅದನ್ನು ಕೈಯಲ್ಲಿ ಇಟ್ಕೊಳ್ಬೇಕು ಅಲ್ಲಿ ಆರತಿ ಎಲ್ಲ ಮಾಡ್ತಾರೆ ನೆಕ್ಸ್ಟ್ ಮೊದಲು ಅದರ ಮೇಲೆ ಎಲ್ಲ ಐಟಮ್ಸ್ ಇಟ್ಟ ನಂತರ ಅದರಲ್ಲಿ ದೀಪದಾಗಿ ಇಟ್ಟು ಆರತಿ ಮಾಡುವಂಥದ್ದು ನೆಕ್ಸ್ಟ್ ಸ್ನಾನ ಮಾಡಿ ಬಂದ ಮೇಲೆ ಆರತಿ ಮಾಡಲಿಕ್ಕಿದೆ ಹಾಗೆ ಇವರೆಲ್ಲ ಸೇರಿ ಇದನ್ನು ಎಕ್ತಾ ಇದ್ದಾರೆ ನೋಡಿ ಅದೆಲ್ಲ ಎಕ್ಕಿ ನನ್ನ ಕೈಯಲ್ಲಿ ಕೊಡ್ತಾರೆ ನೆಕ್ಸ್ಟ್ ಅದನ್ನು ನಾನು ತಗೊಂಡು ಹೋಗ್ಲಿಕ್ಕಿದೆ ನೋಡಿ ಯಾವ ರೀತಿ ಅಂತೇಳಿ ನೋಡಿ ಅದನ್ನೆಲ್ಲ ಎಕ್ಕಿ ನನ್ನ ಕೈಗೆ ಕೊಟ್ಟರು ನೆಕ್ಸ್ಟ್ ಅದನ್ನು ನಾನು ಇಟ್ಕೊಳ್ಬೇಕು ನೆಕ್ಸ್ಟ್ ಒಬ್ಬರು ಅಡಿಕೆ ವೀಲದಲ್ಲೆಲ್ಲ ತಿಂದು ಬಾಯಲ್ಲಿ ಜಗಿಬೇಕು ಅವರು ಜಗಿದ ನಂತರ ಅವರು ನನ್ನ ಕಿವಿಗೆ ಊದ್ತಾ ನೋಡಿ ಎರಡು ಕಿವಿಗೆ ಸಹ ಓದಲಿಕ್ಕಿದೆ ನೆಕ್ಸ್ಟ್ ಅಲ್ಲಿ ಆರತಿ ಅದನ್ನು ನೋಡಿ ಈ ರೀತಿಯಾಗಿ ನನ್ನ ತ ಎದುರಿಗೆ ಈಗ ಸುತ್ತು ಬರಿಸಿ ನನ್ನ ಕೈಗೆ ಕೊಡ್ತಾರೆ ಅದನ್ನು ನಾನು ತೆಕ್ಕೊಂಡು ಹೋಗಿ ಅಲ್ಲಿ ಬಾಳೆ ಗಿಡ ನೆಟ್ಟಿರ್ತಾರಲ್ಲ ಅಲ್ಲಿ ಇಟ್ಟು ಒಂದು ಕತ್ತಿ ಹೆಂಗೆ ಕೊಡ್ತಾರೆ ಅಲ್ಲಿಂದ ಕತ್ತಿ ತೆಕ್ಕೊಂಡು ಬಲದ ಕೈಯಲ್ಲಿ ಕಟ್ ಮಾಡಬೇಕು ಅದನ್ನು ನೋಡಲಿಕ್ಕಿಲ್ಲ ತಿರುಗಿ ನೋಡಿ ಈ ರೀತಿಯಲ್ಲಿ ಹಾಗೆ ಅಲ್ಲಿ ಇಟ್ಟು ಸ್ನಾನಕ್ಕೆ ಹೋಗುವಂಥದ್ದು ನಂತರ ಸ್ನಾನ ಮಾಡಿ ಬಂದ ನಂತರ ಅವರು ಕೊಟ್ಟಿರುವಂತಹ ಸಾರಿ ಉಡ್ಲಿಕ್ಕಿದೆ ಅವರು ಕೊಟ್ಟಿರುವಂತಹ ಸಾರಿಯಲ್ಲಿ ಬರುವಂಥದ್ದು ಆವಾಗ ಇಲ್ಲಿ ಆರತಿ ಮಾಡ್ತಾ ಇದ್ದಾರೆ ನೋಡಿ ಯಾವ ರೀತಿ ಅಂತೇಳಿ ಸ್ನಾನ ಮಾಡಿ ಬಂದ ಮೇಲೆ ಇಲ್ಲಿ ಆರತಿ ಮಾಡುವಂಥದ್ದು ಹಾಗೆ ಆರತಿ ಮಾಡುವಾಗ ವಾಯ್ಸ್ ಎಲ್ಲ ನಾನು ಇಡಲಿಲ್ಲ ಅಂದರೆ ನೆಕ್ಸ್ಟ್ ಈ ರೀತಿ ಬುಟ್ಟಿರ್ತಾರೆ ಬುಟ್ಟಿಟ್ಟು ಅದರಲ್ಲಿ ವೀಲದಲ್ಲಿ ಅಡಿಕೆ ಎಲ್ಲ ಇಟ್ಟಿರ್ತಾರಲ್ಲ ದೀಪ ಇದು ಬತ್ತಿ ಎಲ್ಲ ಸೊ ಅದನ್ನು ಆರತಿ ಮಾಡಿದ ನಂತರ ಅಲ್ಲಿ ಇಟ್ಟು ಬಟ್ಟಲಲ್ಲಿರುವಂಥ ಅರಶಿನಕ್ಕೆ ನೀರು ಹಾಕಿ ನನ್ನ ಕಾಳ ಎದುರುಗಡೆ ಹಾಕಲಿಕ್ಕಿದೆ ಅಂದರೆ ಅದನ್ನು ದಾಟಿ ನಾನು ಒಳಗಡೆ ಬರಬೇಕು ಅರಶಿನ ಸುಣ್ಣೆಲ್ಲ ಹಾಕಿರ್ತಾರೆ ಅದನ್ನು ನೀರು ಮಾಡಿ ಹಾಕುವಂಥದ್ದು ಹಾಗೆ ನೋಡಿ ಅಲ್ಲಿ ಸಾರಿ ಅದೇ ಆಗ್ಬೋದು ಅಂತ ಇದ್ರು ಹಾಗಾಗಿ ಹಾಗೆ ಸಾರಿ ಮೇಲೆ ಇಟ್ಕೊಂಡೆ ಈ ರೀತಿಯಲ್ಲಿ ಹಾಕ್ತಾರೆ ಕೆಳಗಡೆ ಕಾಲ ಎದುರುಗಡೆ ನೀರು ಅದನ್ನು ದಾಟಿ ಅಂದರೆ ಬಳದ ಕಾಲ ಎದುರುಗಡೆ ಇಟ್ಟು ಒಳಗೆ ಬರುವಂಥದ್ದು ಅದರ ನಂತರ ಒಳಗಡೆ ಬಂದ ಮೇಲೆ ಅಂದರೆ ಒಳಗಡೆ ಒಂದು ಇಡಿಸಿ ಹಿಡಿದು ಅಲ್ಲಿ ಬಡಿಲಿಕ್ಕೆಲ್ಲ ಇದೆ ಅಂದರೆ ಅರಶಿನ ಏನು ಮಂಜಲ್ ಬುಡ್ಡ ಅಂತ ಕೇಳ್ತಾರೆ ತುಳುವಲ್ಲಿ ಸೊ ಕನ್ನಡದಲ್ಲಿ ಹೇಗೆ ಗೊತ್ತಿಲ್ಲ ಹಾಗೆ ನೆಕ್ಸ್ಟಲ್ಲಿ ನೋಡಿ ಹೊಡಿತಾ ಇದ್ದಾರೆ ನೋಡಿ ಹಿಡಿಸಿಟ್ಕೊಂಡು ಹಾಗೆ ನೆಕ್ಸ್ಟ್ ಒಳಗಡೆ ಬರುವಂಥದ್ದು ನೆಕ್ಸ್ಟ್ ನಮಗೆ ಅಲ್ಲಿ ದೇವರು ಅನ್ನಿಸ್ತು ಅಂತ ಹೇಳ್ತಾರೆ ಅಂದರೆ ದೇವರ ಊಟ ದೇವರಿಗೆ ಊಟ ಎಲ್ಲ ಅಲ್ಲಿ ಬಡಿಸಲಿಕ್ಕಿತ್ತು ಸೊ ಹಾಗಾಗಿ ಅಲ್ಲಿ ಕೈ ಮುಗಿಲಿಕ್ಕೆಲ್ಲ ಇತ್ತು ಹಾಗೆ ಅಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ ದೇವರ ಪೂಜೆ ಎಲ್ಲ ಆಗ್ತಾ ಉಂಟು ಅಲ್ಲಿ ಒಳಗಡೆ ಹಾಗೆ ನೆಕ್ಸ್ಟ್ ಅಲ್ಲಿ ಕೈ ಮುಗ್ದ ಕೈ ಮುಗಿಲಿಕ್ಕೆ ಎಲ್ಲರೂ ನಿಂತಿದ್ದೇವೆ ಆವಾಗ ಸ್ವಲ್ಪ ತೆಗೆದಿರುವಂತಹ ವೀಡಿಯೋ ಇದು ನೆಕ್ಸ್ಟ್ ಏನಂತ ಹೇಳಿದ್ರೆ ಅಲ್ಲಿ ಒಳಗಡೆ ದೇವರಿಗೆ ಬಡಿಸಿಡ್ಲಿಕ್ಕೆ ಉಂಟು ಅಂದರೆ ಮೂರು ಎಲೆಯಲ್ಲಿ ಬಡಿಸಿಟ್ಟಿದ್ದಾರೆ ಅಂದರೆ ಬಡಿಸ್ತಾ ಇದ್ದಾರೆ ನೀವು ಇವಾಗ ನೋಡ್ತಾ ಇರ್ಬೋದು ಹಾಗೆ ಬಡಿಸಿ ನೆಕ್ಸ್ಟ್ ನೆಕ್ಸ್ಟ್ ಅದಾದ ಮೇಲೆ ನಮಗೆ ಹೊರಗಡೆ ಊಟ ಬಡಿಸುವಂದರೆ ಒಳಗಡೆ ಐದು ಜನ ಅಡಿಗೆ ಮಾಡಲಿಕ್ಕಿದೆ ಹೆಂಗಸರು ಅದನ್ನು ಒಳಗಡೆ ಬಳಿ ಬಡಿಸುವಂಥದ್ದು ನೆಕ್ಸ್ಟ್ ಹೊರಗಡೆ ಎಲ್ರಿಗೂ ಬೇಕಾಗಿ ಬೇರೆ ಅಡಿಗೆ ಮಾಡಿರ್ತಾರೆ ಆ ಆ ಅಡಿಗೆಯನ್ನು ನೋಡಿ ಈ ರೀತಿ ನಾಲ್ಕು ನಾಲ್ಕು ಎಲೆಯಲ್ಲಿ ಬಡಿಸಿದ್ದಾರೆ ನೋಡ್ಬೋದು ನಿಮಗೆ ಇಲ್ಲಿ ಕಾಣ್ತಾ ಇದೆ ಅಲ್ಲ ನೆಕ್ಸ್ಟ್ ಹೊರಗಡೆ ಎಲ್ಲರೂ ಊಟ ಮಾಡುವಂಥದ್ದು ಒಳಗಡೆ ಆದಮೇಲೆ ಇಲ್ಲಿ ಲಾಸ್ಟಿಗೆ ನಾವೆಲ್ಲರೂ ಮನೆಯವರು ಫ್ಯಾಮಿಲಿಯವರೆಲ್ಲ ಕೂತು ಊಟ ಮಾಡುವಾಗ ಮಾಡಿರುವಂತಹ ವೀಡಿಯೋ ಇದಕ್ಕಿಂತ ಮೊದಲು ಅಲ್ಲಿ ವೀಡಿಯೋ ಮಾಡಿರಲಿಲ್ಲ ಅಂದರೆ ಎಲ್ಲರೂ ಇದ್ದರು ಊಟ ಮಾಡುವಾಗೆಲ್ಲ ವೀಡಿಯೋ ಮಾಡಲಿಲ್ಲ ಹಾಗೆ ಲಾಸ್ಟ್ ನಾವೆಲ್ಲರೂ ಕೂತು ಊಟ ಮಾಡ್ತಾ ಇರುವಾಗ ಮಾಡಿರುವಂತಹ ವೀಡಿಯೋ ನಿಮಗೆ ನೋಡ್ಬೋದು ಏನೆಲ್ಲ ಐಟಮ್ಸ್ ಇದೆ ಅಂತ ಹೇಳಿ ನಾನು ತೋರಿಸ್ಕೊಡ್ಲಿಲ್ಲ ಅಂದರೆ ಹೀಗೆ ತಮ್ಮ ಯಾರೋ ವಿಡಿಯೋ ಮಾಡಿದ್ರು ಅದನ್ನು ನಾನು ಇವಾಗ ಹಾಕ್ತಾಯಿದ್ದೇನೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ನಾನು ಬ್ಯುಸಿ ಇರುವ ಕಾರಣ ನನಗೆ ವೀಡಿಯೋ ಆಗಲಿಲ್ಲ ಯಾವುದು ಫಂಕ್ಷನಿಗದು ಯಾಕಂತ ಹೇಳಿದ್ರೆ ನನ್ನದೇ ಫಂಕ್ಷನ್ ಆಗಿರುವ ಕಾರಣ ವೀಡಿಯೋಸ್ ಎಲ್ಲ ಆಗಲಿಲ್ಲ ಹೆಚ್ಚಾಗಿ ನೋಡಿದ್ರಲ್ಲ ಫ್ರೆಂಡ್ಸ್ ಮೆಹಂದಿ ವಿಡಿಯೋ ಹಾಕಿ ಅಂತೇಳಿ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು ಆದರೆ ನನಗೆ ತುಂಬ ಬ್ಯಿ ಇದ್ದ ಕಾರಣ ವೀಡಿಯೋಸ್ ಎಡಿಟ್ ಮಾಡಲಿಕ್ಕೆಲ್ಲ ಟೈಮ್ ಸಿಗಲಿಲ್ಲ ಹಾಗಾಗಿ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಲಿಕ್ಕೆ ಇಷ್ಟೊಂದು ಲೇಟ್ ಆಯಿತು ಸಾರಿ ಎಲ್ರಿಗೂ ಯಾಕಂತ ಹೇಳಿದರೆ ಎಲ್ಲರೂ ವೇಟ್ ಮಾಡ್ತಾಯಿದ್ರಿ ಅಂತ ಗೊತ್ತು ವೀಡಿಯೋಗೋಸ್ಕರ ಹಾಗೆ ಇನ್ನೊಂದು ನೆಕ್ಸ್ಟ್ ನಮ್ಮ ಮನೆಯಲ್ಲಿ ಮದುವೆ ಫಂಕ್ಷನ್ ನಡೀತಾ ಇದೆ ನಡೀತು ಸೊ ಆ ವೀಡಿಯೋ ಕೂಡ ನಾನು ಹಾಕ್ತೇನೆ ಆದರೆ ನನ್ನ ವಿಡಿಯೋ ಮದುವೆ ವೀಡಿಯೋ ಹಾಕ್ಲಿಕ್ಕೆ ಲೇಟ್ ಆಯಿತು ಇದು ಟ್ವೆಂಟಿ ತರ್ಡಿಗೆ ಆದಂತಹ ಮೆಹಂದಿ ಹಾಗೆ ಟ್ವೆಂಟಿ ಫೋರ್ತ್ ಏಪ್ರಿಲ್ಗೆ ನನ್ನದು ನಮ್ಮ ನನ್ನ ಮ ಮದುವೆ ಆಯಿತು ಸೊ ನೆಕ್ಸ್ಟ್ ಮೇ ಟ್ವೆಂಟಿ ಫಿಫ್ತಿಗೆ ನನ್ನ ಇದು ನನ್ನ ಮದುವೆ ನಮ್ಮ ಮನೆಯಲ್ಲಿ ಆಯಿತು ಇಲ್ಲಿ ಸೊ ಅದರೆಲ್ಲ ವೀಡಿಯೋಸನ್ನು ನಾನು ಹಾಕ್ತೇನೆ ಸೊ ನೋಡುವ ಯಾವ ಎಷ್ಟೆಲ್ಲ ವೀಡಿಯೋಸ್ ಇದೆ ಅಂತೆಲ್ಲ ಗೊತ್ತಿಲ್ಲ ಸೊ ಆದಷ್ಟು ನಾನು ಎಡಿಟ್ ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ ಇದು ನನ್ನ ಮೆಹಂದಿ ವೀಡಿಯೋ ಇನ್ನೂ ನೆಕ್ಸ್ಟ್ ನಿಮಗೆ ಬರ್ತದೆ ನನ್ನ ಮದುವೆ ವೀಡಿಯೋ ಓಕೆ ಹೆಚ್ಚು ವೆಯ್ಟ್ ಮಾಡಬೇಡಿ ನಾನು ಆದಷ್ಟು ಬೇಗ ಎಡಿಟ್ ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ ಇದು ಸ್ವಲ್ಪ ಅಂದರೆ ಈವ್ನಿಂಗ್ ಆಗುವಾಗ ತೆಗೆದಿರುವಂತಹ ವೀಡಿಯೋ ನಿಮಗೆ ಗೊತ್ತಿರ್ಬೋದು ಇದು ಮೆಹಂದಿ ಇಡುವಾಗ ಅಂದರೆ ನಮ್ಮ ಮನೆಯಿಂದ ಯಾವುದೇ ಕ್ಯಾಮರಾ ವೀಡಿಯೋ ಸೆಂಡ್ ಮಾಡಿಸಲಿಲ್ಲ ಹಾಗಾಗಿ ನಾವು ಜಸ್ಟ್ ಮೊಬೈಲಲ್ಲಿ ಮಾಡಿರುವಂತಹ ವೀಡ್ಯೋದಲ್ಲಿ ನಿಮಗೆ ನೋಡ್ಬೋದು ಮೆಹಂದಿ ಇಡ್ತಾ ಇರುವಾಗ ಮಾಡಿರುವಂತಹ ವೀಡಿಯೋವನ್ನು ನಾನು ಇವಾಗ ಹಾಕ್ತಾಯಿದ್ದೆ ನೋಡಿ ಅದು ಸ್ವಲ್ಪ ಕತ್ತಲೆ ಬಂದಿದೆ ಅಂದರೆ ಅಲ್ಲಿ ಲೈಟಿಂಗ್ಸ್ ಇರಲಿಲ್ಲ ಲೈಟಿಂಗ್ಸ್ ಏನು ಹಾಕಿರಲಿಲ್ಲ ಹಾಗಾಗಿ ಇಲ್ಲಿ ನನ್ನ ಅಕ್ಕ ಮತ್ತು ಅತ್ತಿಗೆ ಇಲ್ಲಿ ನನಗೆ ಮೆಹಂದಿ ಇದ್ದಾರೆ ಅದಾದಮೇಲೆ ನನ್ನ ಫ್ರೆಂಡ್ ನಿಷ್ಮಾ ಬಂದಳು ಸ್ವಲ್ಪ ಹೊತ್ತಾದಮೇಲೆ ನೆಕ್ಸ್ಟ್ ಅವಳು ಸ್ವಲ್ಪ ಮೆಹಂದಿ ಇಟ್ಟಿದ್ಲು ಆದರೆ ವೀಡಿಯೋಸ್ ಆಗಲಿಲ್ಲ ಇದು ನನ್ನ ಅಕ್ಕ ಮತ್ತು ಅತ್ತಿಗೆ ಇಟ್ಟಿರುವಂತಹ ಮೆಹಂದಿ ನಿಮಗೆ ಕಾಣ್ತಾ ಇದೆ ಅಲ್ಲ ಓಕೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಅಂದರೆ ಸ್ವಲ್ಪ ಲೇಟ್ ಆಯಿತು ಕೂಡ ಹಾಕ್ಲಿಕ್ಕೆ ಇಲ್ಲಿ ನಾನು ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ದೇನೆ ನೋಡಿ ನೆಕ್ಸ್ಟ್ ಡೇಗೆ ತಗೊಂಡು ಹೋಗ್ಲಿಕ್ಕೆ ಏನೆಲ್ಲ ಇದೆ ಅಂತೇಳಿ ಪ್ಯಾಕಿಂಗ್ ಮಾಡುವಾಗ ಮಾಡಿರುವಂತಹ ವೀಡಿಯೋ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನನ್ನ ಮೆಹಂದಿ ವೀಡಿಯೋ ಮೇಲೆ ಎಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ತುಂಬಾ ಲಾಂಗ್ ಕೂಡ ಆಯಿತು ಆದರೆ ಎಲ್ಲ ವೀಡಿಯೋಸನ್ನು ಹಾಕಿದ್ದೇನೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಓಕೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಬಾಯ್ ಬಾಯ್